ಹತ್ತನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಚಿತ್ರದುರ್ಗ ಮಠದ ಕುರುಬರಹಟ್ಟಿ ಬಳಿಯ ಎಸ್ಜೆಎಂ ವಸತಿ ಶಾಲೆ ಆವರಣದಲ್ಲಿ ಜಿಲ್ಲಾ ಆಯುಷ್ ಇಲಾಖೆ, ಜಿಲ್ಲಾಡಳಿತ, ಸ್ಕೌಟ್ಸ್ ಮತ್ತು ಗೈಡ್ಸ್ ಜಿಲ್ಲಾ ಸಂಸ್ಥೆ ಸಹಯೋಗದಲ್ಲಿ ನಿನ್ನೆ ಯೋಗೋತ್ಸವ ಕಾರ್ಯಕ್ರಮ ನಡೆಯಿತು. ಜಿಲ್ಲಾ ಆಯುಷ್ ಇಲಾಖೆ ಅಧಿಕಾರಿ ಡಾಕ್ಟರ್ ಎಸ್ಎನ್ ಚಂದ್ರಕಾಂತ್ ಕಾರ್ಯಕ್ರಮ ಉದ್ಘಾಟಿಸಿದರು. ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಕಮಿಷನರ್ ಸವಿತಾ ಶಿವಕುಮಾರ್, ಆಯುಷ್ ಇಲಾಖೆಯ ಕೊಳಹಾಳ್ ಉಪಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ಜಿ ಶೇಖರಯ್ಯಮಠ ಮತ್ತಿತರರು ಉಪಸ್ಥಿತರಿದ್ದರು. ಯೋಗ ತರಬೇತುದಾರ ರವಿ ಕೆ ಅಂಬೇಕರ್ ಮಕ್ಕಳಿಗೆ ಯೋಗಾಭ್ಯಾಸ ಮಾಡಿಸಿದರು. ದೂರದರ್ಶನದೊಂದಿಗೆ ಮುಖ್ಯ ಶಿಕ್ಷಕಿ ಎನ್ಎಂ ಪುಷ್ಪವಲ್ಲಿ ಮಕ್ಕಳಿಗೆ ಚಿಕ್ಕಂದಿನಿಂದಲೇ ಯೋಗ ಕಲಿಸಿದರೆ ದೃಢ ಮನಸ್ಸಿನೊಂದಿಗೆ ಮಕ್ಕಳು ಬೆಳವಣಿಗೆ ಹೊಂದಲು ಸಹಕಾರಿಯಾಗಲಿದೆ ಎಂದರು. ಮಕ್ಕಳಿಗೆ ಈಗ ಬಿಗಿನಿಂಗ್ ಇಂದಲೇ ಇದನ್ನೆಲ್ಲ ಕಲಿಸಿದ್ರೆ ಮಕ್ಕಳಲ್ಲಿ ಒಂದು ಹೇಗೆ ದೃಢ ಮನಸ್ಸಿರ್ತದೋ ಹಾಗೆ ಸದೃಢವಾಗಿ ತಮ್ಮ ದೇಹವನ್ನು ಇಟ್ಕೊಳ್ಳೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಅವ್ರ ಮುಂದೆ ಎಲ್ಲಾ ಕ್ಷೇತ್ರದಲ್ಲೂ ಪರಿಣತಿ ಹೊಂದ್ತಾರೆ ಅನ್ನೋದು ಹೇಳ್ತಾ ಹಾಗೂ ಪ್ರಾಚಾರ್ಯರಾದ ಪರಂಜ್ಯೋತಿ ಯೋಗೋತ್ಸವದಲ್ಲಿ ಯೋಗದಿಂದಾಗುವ ಲಾಭಗಳ ಕುರಿತು ಮಕ್ಕಳು ಹಾಗೂ ಶಿಕ್ಷಕರಿಗೆ ತಿಳಿಸಿಕೊಡಲಾಯಿತು ಎಂದರು. ಅನುಕೂಲಗಳು ಮತ್ತು ಲಾಭಗಳನ್ನು ಕುರಿತು ಮಾಡಿದಂತಹ ಈ ಕಾರ್ಯಕ್ರಮ ಮಕ್ಕಳಿಗೂ ಶಿಕ್ಷಕರಿಗೂ ಪೋಷಕರಿಗೂ ಎಲ್ಲರಿಗೂ ಅನುಕೂಲವಾಗಿರುತ್ತೆ. ಇದನ್ನ ವರ್ಷ ಪೂರ್ತಿ ಈಗಿನಿಂದಲೇ ಮಕ್ಕಳು ತಯಾರಿ ಮಾಡ್ಕೊಳ್ಳೋದು ಮಾಡೋದು ತುಂಬಾ ಅನುಕೂಲ ಆಗುತ್ತೆ. ಹಾಗಂದ್ರೆ ಸವಿತಾ ಶಿವಕುಮಾರ್ ಯೋಗಾಭ್ಯಾಸದಿಂದ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳುವುದರ ಜೊತೆಗೆ ಆರೋಗ್ಯಪೂರ್ಣ ರಾಷ್ಟ್ರ ಕಟ್ಟಲು ಸಹಕಾರಿಯಾಗಲಿದೆ ಎಂದು ಅಭಿಪ್ರಾಯಪಟ್ಟರು. ಚೇಂಜ್ ಆಗಲ್ಲ, ಇದನ್ನು ಒಂದು ಅಭ್ಯಾಸ ತರ ರೂಢಿ ಮಾಡ್ಕೋಬೇಕು. ಬೇಸಿಕಲಿ ನಾವು ಬ್ರೀದಿಂಗ್ ಇಂದ ಹಿಡಿದು ಬೇಸಿಕ್ ಥಿಂಗ್ಸ್ ನಾವು ಅಳವಡಿಸ್ಕೊಂಡು ಹೋದ್ರೆ ವಿ ವಿಲ್ ಸ್ಟೇ ಹೆಲ್ದಿ ಅಂಡ್ ಇಟ್ ವಿಲ್ ಹೆಲ್ಪ್ ಆ ನೇಷನ್ ಟು ಬಿ ಅ ಹೆಲ್ದಿಯರ್ ನೇಷನ್. ಡಾಕ್ಟರ್ ಎಸ್ ಎನ್ ಚಂದ್ರಕಾಂತ್ ಯೋಗೋತ್ಸವದ ಮೂಲಕ ಯೋಗದ ಮಹತ್ವ ಹಾಗೂ ಆಯುಷ್ ಚಿಕಿತ್ಸಾ ಪದ್ಧತಿಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ತಿಳಿಸಲಾಗಿದೆ. ಇದೇ 18ರಂದು ಬೃಹತ್ ಯೋಗ ಜಾಥಾ ಆಯೋಜಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಪೊಲೀಸ್ ಇಲಾಖೆಯವರಿಗೆ ಎಲ್ಲಾ ಇಲಾಖೆಯವರಿಗೂ ನಾವು ಈ ಸಂದರ್ಭದಲ್ಲಿ ಯೋಗ ಜೊತೆಗೆ ನಾವು ಆಯುಷ್ ಇಲಾಖೆಯ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮವನ್ನು ಎಲ್ಲ ಸದುಪಯೋಗಪಡಿಸಬೇಕು ಅಂತ ನಾವು ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ.